ಒರಿಸ್ಸಾ ಸಿಎಂ ನವೀನ್ ಪಟ್ನಾಯಕ್ ಹೊಸ ದಾಖಲೆ ಸತತ ಇಪ್ಪತ್ತು ಮೂರು ವರ್ಷ ಸಿಎಂ ಬಸು ದಾಖಲೆ ಮುರಿದ ಪಟ್ನಾಯಕ್ ಉಳಿದ ಆ ಒಂದೇ ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಾರ ನವೀನ್ ಪಟ್ನಾಯಕ್ ನವೀನ್ ಪಟ್ನಾಯಕ್ ಭಾರತದಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸಿದ ಹೆಸರಲ್ಲಿ ಈಗ ಟಾಪ್ಗೆ ಬಂದು ನಿಂತಿದ್ದಾರೆ ಎಸ್ ಇಪ್ಪತ್ ಮೂರು ವರ್ಷಗಳ ಕಾಲ ನವೀನ್ ಪಟ್ನಾಯಕ್ ಸತತವಾಗಿ ಒರಿಸ್ಸಾದ ಸಿ ಎಮ್ ಆಗಿದ್ದರು ಅಂದರೆ ನೀವು ನಂಬಲೇಬೇಕು ಐದು ಬಾರಿ ಇವರು ಐದನೇ ಬಾರಿ ಈಗಲೂ ಸಿ ಎಮ್ ಆಗಿದ್ದಾರೆ ನವೀನ್ ಪಟ್ನಾಯಕ್ ಒಂದು ಹೊಸ ರೀತಿಯ ದಾಖಲೆಯನ್ನು ಮಾಡಿದ್ದಾರೆ ಸದ್ಯಕ್ಕೆ ಎಪ್ಪತ್ತಾರು ವರ್ಷ ನವೀನ್ ಪಟ್ನಾಯಕ್ ಅವರ ವಯಸ್ಸು ಇವರು ಇಪ್ಪತ್ತ್ಮೂರು ವರ್ಷ ನೂರ ಮೂವತ್ತೊಂಬತ್ತು ದಿನಗಳನ್ನು ಇವರು ಶನಿವಾರಕ್ಕೆ ಪೂರೈಸಿದ್ದಾರೆ ಅಂದರೆ ಇಪ್ಪತ್ತ್ಮೂರು ವರ್ಷ ನೂರ ಮೂವತ್ತೊಂಬತ್ತು ದಿನವನ್ನು ಮುಖ್ಯಮಂತ್ರಿಯಾಗಿ ಇವರು ಅಧಿಕಾರ ಅಧಿಕಾರಾವಧಿನ ಪೂರೈಸಿದ್ದಾರೆ ಈ ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ ಏನು ಮುಖ್ಯಮಂತ್ರಿ ಆಗಿದ್ರು ಇಪ್ಪತ್ತ್ ಮೂರು ವರ್ಷ ನೂರ ಮೂವತ್ತೇಳು ದಿನ ಇವರು ಜ್ಯೋತಿ ಬಸು ಸತತವಾಗಿ ಮೂರು ವರ್ಷ ನೂರ ಮೂವತ್ತೇಳು ದಿನಗಳ ಕಾಲ ಜ್ಯೋತಿ ಬಸು ಇವರು ಸಿ ಎಂ ಆಗಿದ್ದರು ಅವರ ಒಂದು ರೆಕಾರ್ಡನ್ನು ನವೀನ್ ಪಟ್ನಾಯಕ್ ಈಗ ಬ್ರೇಕ್ ಮಾಡಿದ್ದಾರೆ ಸೊ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಮುಖ್ಯಮಂತ್ರಿ ಆಗೋದು ಅಷ್ಟು ಸುಲಭವಲ್ಲ ಯಾವುದು ಅಸಾಧ್ಯವೋ ಅದನ್ನು ಸಾಧಿಸಿ ತೋರಿಸಿದ್ದಾರೆ ನವೀನ್ ಪಟ್ನಾಯಕ್ ಎರಡು ಸಾವಿರದಲ್ಲಿ ಮೇ ಐದನೇ ತಾರೀಕು ನವೀನ್ ಪಟ್ನಾಯಕ್ ಒಡಿಶಾ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅವರು ಚುಕ್ಕಾಣಿ ಹಿಡಿದ್ರು ಸೊ ಇಲ್ಲಿಯವರೆಗೆ ಅವರು ಇಪ್ಪತ್ತ್ಮೂರು ವರ್ಷ ನೂರ ಮೂವತ್ತೊಂಬತ್ತು ದಿನ ಶನಿವಾರಕ್ಕೆ ಈಗ ನಲವತ್ತೊಂದು ದಿನ ಆಗಿದೆ ಸೋಮವಾರಕ್ಕೆ ಮಂಗಳವಾರಕ್ಕೆ ಇಪ್ಪತ್ತ್ಮೂರು ವರ್ಷ ನೂರ ನಲವತ್ತ ಎರಡು ದಿನ ಮುಕ್ತಾಯವನ್ನು ಮಾಡ್ತಾರೆ ಸೊ ಜ್ಯೋತಿ ಬಸು ದಾಖಲೆಯನ್ನು ಮೂರಿದಾರೆ ಆದರೆ ಇನ್ನೊಂದು ದಾಖಲೆ ಇದೆ ಅಂದರೆ ಇವರೇ ಅತಿ ಸುದೀರ್ಘ ಸಿಎಂ ಅಂತಲ್ಲ ಭಾರತದಲ್ಲಿ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದಾಖಲೆ ಸಿಕ್ಕಿಂನ ಮಾಜಿ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್ ಅವರ ಹೆಸರಲ್ಲಿ ಇದೆ ಇವರು ಇಪ್ಪತ್ತೈದು ವರ್ಷ ಸಿಕ್ಕಿಂನ ಮುಖ್ಯಮಂತ್ರಿ ಆಗಿದ್ರು ಸೊ ಆ ದಾಖಲೆ ಮುರಿಬೇಕು ಅಂದರೆ ಇವರು ಇನ್ನೂ ಒಂದೂವರೆ ವರ್ಷ ಸಿ ಎಂ ಆಗಿರಬೇಕು ಸೊ ಒಂದು ವರ್ಷ ಸಿ ಎಂ ಆಗಿದ್ರೆ ನವೀನ್ ಪಟ್ನಾಯಕ್ ಭಾರತದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರವಾಗಿ ಸಿ ಎಮ್ ಆದಂತಹ ದಾಖಲೆ ನವೀನ್ ಪಟ್ನಾಯಕ್ ಅವರ ವಶಕ್ಕೆ ಬರುತ್ತೆ ಸೊ ನವೀನ್ ಪಟ್ನಾಯಕ್ ಸಾಕಷ್ಟು ಫೇಮಸ್ ಮುಖ್ಯಮಂತ್ರಿಗಳಲ್ಲಿ ನಂಬರ್ ಒನ್ ಆಗಿ ಉಳಿತಾರೆ ಇವ್ರ ತಂದೆ ಬಿಜು ಪಟ್ನಾಯಕ್ ಸಿ ಎಮ್ ಆಗಿದ್ದರು ಅದಾದ ನಿಧನದ ಬಳಿಕ ಇವರು ರಾಜಕಾರಣಕ್ಕೆ ಬಂದರು ಆದರೆ ಇವರನ್ನು ಅಷ್ಟು ಸುಲಭವಾಗಿ ಜನತಾದಳದಲ್ಲಿ ಹಾಗೇನು ಜನತಾದಳ ಇತ್ತು ಒಪ್ಕೊಳ್ಳೋದಿಲ್ಲ ಸೊ ಆಗ ಪಕ್ಷದಿಂದ ಹೊರಗಡೆ ಬಂದು ಬಿ ಜೆ ಡಿ ಮಾಡ್ತಾರೆ ಜನತಾದಳವನ್ನು ಬಿಟ್ಟು ಬಿಜು ಜನತಾಳ ದಂತ ಬಿಜು ಜನತಾದಳವನ್ನು ಸ್ಥಾಪನೆ ಮಾಡ್ತಾರೆ ಯಾರೋ ಬಿಡು ಚೈಲ್ಡ್ ಅಂದ್ಕೊಂಡಿದ್ರು ನವೀನ್ ಪಟ್ನಾಯಕನ ಆರಂಭದಲ್ಲಿ ಯಾಕಂದರೆ ವಿದೇಶದಲ್ಲಿ ಓದ್ಬಂದಂಥವ್ರು ಇವ್ರಿಗೇನು ರಾಜಕಾರಣ ಗೊತ್ತಿಲ್ಲ ಅಂದ್ಕೊಂಡಿದ್ರು ಬಟ್ ಎಲ್ಲರ ಲೆಕ್ಕಾಚಾರನ ಉಲ್ಟಾ ಮಾಡಿ ಬೈ ಎಲೆಕ್ಷನ್ ಗೆದ್ದರು ಮೇಲೆ ಪಕ್ಷವನ್ನು ಕೂಡ ಅಧಿಕಾರಕ್ಕೆ ತಂದರು ಒನ್ಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ತಿರುಗಿ ನೋಡಿದ್ದೇ ಇಲ್ಲ ಸತತವಾಗಿ ಇಪ್ಪತ್ತ್ಮೂರು ವರ್ಷಗಳ ಕಾಲ ಬಿ ಜೆ ಡಿ ಒರಿಸಾದಲ್ಲಿ ಅಧಿಕಾರದಲ್ಲಿದೆ ಆರಂಭದಲ್ಲಿ ಎನ್ ಡಿ ಎ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ರು ಒಮ್ಮೆ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಅದಾದ ನಂತರ ಇವರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳಿಂದ ಸೇಮ್ ಒಂದೇ ರೀತಿಯ ಸಮಾನಾಂತರ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಚುನಾವಣಾ ಪೂರ್ವ ಮೈತ್ರಿನು ಮಾಡ್ಕೊಂಡಿಲ್ಲ ಚುನಾವಣೆ ಆದಮೇಲೂ ಕೂಡ ಮೈತ್ರಿಯನ್ನು ಮಾಡಿಕೊಂಡಿಲ್ಲ ಈ ಬಾರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೆ ಎನ್ ಡಿ ಎ ಮೈತ್ರಿ ಕೂಡ ಸೇರ್ತಾರ ನವೀನ್ ಪಟ್ನಾಯಕ್ ಅನ್ನೋ ಚರ್ಚೆ ಇತ್ತು ಬಟ್ ಹೋಗಿಲ್ಲ ಕಾಂಗ್ರೆಸ್ ಮೈತ್ರಿ ಕೂಡಕ್ಕೆ ಬರ್ತಾನಂದ್ಕೊಂಡಿದ್ರು ಹೋಗಲಿಲ್ಲ ಲೋಕಸಭಾ ಚುನಾವಣೆ ಆದಮೇಲೂ ಕೂಡ ಅವರು ಅತಂತ್ರ ಆದರೆ ಯಾರಿಗೆ ಸಪೋರ್ಟ್ ಮಾಡಬಹುದು ಅಂತ ನೋಡಬೇಕು ಯಾಕಂದರೆ ಹಿಂದೆ ವಾಜಪೇಯಿ ಅವರ ಸರ್ಕಾರದಲ್ಲಿ ಇವರ ಸಚಿವರು ಕೂಡ ಆಗಿದ್ದರು ಹಾಗಾಗಿ ಬಿ ಜೆ ಪಿ ಪರ ಒಲವು ತೋರಿಸ್ಬೋದು ಅನ್ನೋ ಲೆಕ್ಕಾಚಾರ ಬಟ್ ವಾಟ್ ಎವರ್ ಇಟ್ ಏನೇ ಆಗಲಿ ನವೀನ್ ಪಟ್ನಾಯಕ್ ಇಪ್ಪತ್ತ್ಮೂರು ವರ್ಷ ನೂರ ನಲ್ವತ್ತಕ್ಕೂ ಹೆಚ್ಚು ದಿನಗಳ ಸುದೀರ್ಘ ಸಿ ಎಮ್ ಆಗಿ ಹೊಸ ದಾಖಲೆಯನ್ನು ಮಾಡಿದ್ದಾರೆ ಇನ್ನೂ ಒಂದೂವರೆ ವರ್ಷ ಹೋದರೆ ಸಿಕ್ಕಿಂನ ಮಾಜಿ ಸಿ ಎಮ್ ಅವರ ದಾಖಲೆಯನ್ನು ಕೂಡ ಮುರಿದು ಇಪ್ಪತ್ತೈದು ವರ್ಷ ಕಂಟಿನ್ಯೂಯಸ್ ಆಗಿ ಸಿ ಎಮ್ ಆದಂಥ ದಾಖಲೆಯನ್ನು ಮಾಡ್ತಾರೆ ನೋಡೋಣ ಕರ್ನಾಟಕದಲ್ಲಿ ಏಳೂವರೆ ವರ್ಷ ದಾಖಲೆ ಇರ್ತಕ್ಕಂಥದ್ದು ಯಾರೂ ಇನ್ನೂ ಬ್ರೇಕ್ ಮಾಡಿಲ್ಲ ದೇವರಾಜರಸು ಅತಿ ಹೆಚ್ಚು ಕಾಲಾವಧಿಗೆ ಸಿ ಎಂ ಆಗಿರ್ತಕ್ಕಂಥದ್ದು ಬಹುಶಃ ಸಿದ್ದರಾಮಯ್ಯನವರು ಆ ಒಂದು ದಾಖಲೆಯನ್ನು ಬ್ರೇಕ್ ಮಾಡಬಹುದು ಆ ಲೆಕ್ಕಾಚಾರ ಇದೆ ಯಾಕಂದರೆ ಈಗಾಗಲೇ ಐದು ವರ್ಷ ಆಗಿದೆ ಇನ್ನು ಎರಡೂವರೆ ವರ್ಷ ಆದಮೇಲೆ ಅತಿ ಹೆಚ್ಚು ದಿನಗಳ ಕಾಲ ಕರ್ನಾಟಕದಲ್ಲಿ ಸಿ ಎಮ್ ಯಾರಪ್ಪ ಅಂದರೆ ಸದ್ಯಕ್ಕೆ ದೇವರಾಜ ಜರಸು ಇದೆ ಅದಾದಮೇಲೆ ಸಿದ್ದರಾಮಯ್ಯ ಬರಬಹುದೇನೋ ನೋಡೋಣ ಹಾಂ ಏನು ಹೇಳ್ತೀರಾ ನವೀನ್ ಪಟ್ನಾಯಕ್ ಅವರ ಈ ಒಂದು ಅದ್ಭುತವಾದ ಪ್ರಯಾಣದ ಬಗ್ಗೆ ಸಿ ಎಮ್ ಆಗಿ ಮೂರು ವರ್ಷ ನೂರ ನಲವತ್ತು ದಿನಗಳ ಕಾಲ ಸಿ ಎಮ್ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ